ಭಾರತದ ಜನತೆ ಇಂದು ಜಾತಿ ಎಂಬ ಕೆಟ್ಟ ಮನೋಕಲ್ಪನೆಗೆ ಒಳಗಾಗಿ ದೇಶದ ಮೂಲ ನಿವಾಸಿಗಳಾದ ಪರಿಶಿಷ್ಟ ಜಾತಿ ವರ್ಗದವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ನಡೆಸುತ್ತಿದ್ದಾರೆ. ಜಾತಿ ಎನ್ನುವ ಕೆಟ್ಟ ಮನೋಭಾವವನ್ನು ಕಿತ್ತು ಹಾಕಲು ಹಾಗೂ ಬ್ರಾಹ್ಮಣರನ್ನು ಭಾರತದಿಂದ ಹೊರಹಾಕಲು ಭೀಮ್ ಆರ್ಮಿ ಕರ್ನಾಟಕ ಸಂಘಟನೆಯು ಮಂಡ್ಯದಲ್ಲಿ ಸ್ಥಾಪನೆಯಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಕೀಲರಾದ ಜೆ ರಾಮಯ್ಯ, ಜಾತಿ ಎಂಬ ಕೆಟ್ಟ ಹೆಸರಿನಲ್ಲಿ ಇಡೀ ದೇಶ ಛಿದ್ರ ಛಿದ್ರವಾಗಿದೆ. ಜಾತಿಯನ್ನು ಹೋಗಲಾಡಿಸಿ ನಾವೆಲ್ಲರೂ ಸಹ ಮಾನವೀಯತೆ ಮೆರೆಯಬೇಕು. ನಂತರ ಜಾತಿ ಎಂಬುದನ್ನು ಒಡೆದು ಓಡಿಸಬೇಕು. ಆದ್ದರಿಂದ ಒಂದು ಸಂಘಟನೆ ಮಾಡಬೇಕೆಂದು ತೀರ್ಮಾನಿಸಿದ್ದು ಭೀಮ್ ಆರ್ಮಿ ಕರ್ನಾಟಕ ಎಂಬ ಸಂಘಟನೆಯನ್ನು ಸ್ಥಾಪಿಸುತ್ತಿದ್ದೇವೆ. ಇರಾನ್ ದೇಶದಿಂದ ಬಂದಂತಹ ಬ್ರಾಹ್ಮಣರನ್ನು ಭಾರತದಿಂದ ಹೊರಹಾಕಬೇಕು. ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ವಿರೋಧಿಸುತ್ತೇವೆ. ಬ್ರಾಹ್ಮಣರು ಕ್ರೂರಿಗಳು, ಅವರಿಂದ ನಮಗೆ ಯಾವುದೇ ಅವಕಾಶವಿಲ್ಲ ಎಂದರು. ತನ್ನ ಏಳಿಗೆ ಮತ್ತು ಅಪ್ಪ ಏಳಿಗೆನ ಜಾಸ್ತಿ ಮಾಡ್ಕೊಳ್ಳೋ ಸಲುವಾಗಿ ಜಾತಿ ಅನ್ನುವಂತಹ ಒಂದು ಕೆಟ್ಟ ಚಾಳಿನ ರೂಢಿಸಿಕೊಂಡು ಇವತ್ತು ಇಡೀ ದೇಶ ಚಿತ್ರ ಚಿತ್ರಕ್ಕೆ ಕಾರಣ ಆಗಿದೆ ಅಂತ ನಮ್ಮ ಮನಸ್ಸುಗಳು ಕಾರಣ ಆಗಿದೆ. ಮತ್ತೆ ಮತ್ತೆ ಹೇಳೋ ಕಾರಣಕ್ಕಾಗಿ ಈ ಜಾತಿನ ಹೋಗಲಾಡಿಸಿ ನಮ್ಮೆಲ್ಲರಲ್ಲೂ ಸಹ ಮಾನವೀಯತೆ ಅಂತಕ್ಕಂಥದ್ದು ಫಸ್ಟ್ ಮೂಡಬೇಕು. ನಾವು ಮನುಷ್ಯರಾಗಬೇಕು ಮೊದಲು, ಅನಂತರ ಜಾತಿ ಸೃಷ್ಟಿ ಮಾಡಿ ಜಾತಿ ಅಂತಕ್ಕಂಥದ್ದನ್ನು ನಾವು ಒಳದೊಡಿಸ್ಬೇಕು ಅನ್ನೋ ಕಾರಣ ಇಟ್ಟುಕೊಂಡು ಒಂದು ಸಂಘಟನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ ಸಂಘಟನೆ ಹೆಸರು ಭೀಮ್ ಆರ್ಮಿ ಕರ್ನಾಟಕ. ಇದೇ ವೇಳೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಮುಂದಾದಾಗ ಕೆಲವು ಸಮಯ ಚರ್ಚೆ ವಾದಗಳು ಮಂಡನೆಯಾದವು. ನಂತರ ಆಶಾ ಜ್ಯೋತಿಯವರು ಚರ್ಚೆಗೆ ಇಳಿದರು. ಇಲ್ಲ, ಖಂಡಿತ. ಪ್ರಾಚ್ಯ ಭಾರತದ ಪ್ರಾಚೀನ ಭಾರತದ ಇತಿಹಾಸ ಮತ್ತು ಇತ್ತೀಚೆಗೆ ನೀವು ಹಿಂದೂ ಪೇಪರ್ನ ಓದಿದ್ದ ಆ ಸತ್ಯ ಸಂಗತಿ ಏನು ಮತ್ತು ಅವರು ಇವತ್ತೂ ಸಹ ನಮ್ಮ ಜೊತೆಗೆ ಯಾವುದೇ ವಿಧವಾದ ವ್ಯವಹಾರಗಳು ಇಟ್ಕೊಂಡಿರಲ್ಲ. ನಾವೇ ಸಪ್ರೇಟ್ ಅಂತಕ್ಕಂಥದ್ದನ್ನು ಕಳೆದ 2000 ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನೀವು ಅದು ಓದ್ಬೋದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತಿ ವಿನಾಶಕ್ಕೆ ಏನೇನು ರೂಪಗಳಿಲ್ಲ ಅದನ್ನು ಅದನ್ನು ಓದ್ಕೊಳ್ಬೋದು. ಮತ್ತು ಕ್ಯಾಶ್ ಇನ್ ಇಂಡಿಯಾ ಅದರ ಬಗ್ಗೆ ಓದ್ಕೊಳ್ಬೋದು. ಮತ್ತು ಇತಿಹಾಸದ ಸಂಶೋಧನಾ ಕೃತಿಗಳು ಏನಲ್ಲ ಅದಕ್ಕೆಲ್ಲವೂ ಸಹ ಸತ್ಯವಾಗೂ ಸಾಬೀತ ಆಗಿರ್ತಕ್ಕಂಥದ್ದು ಹೊರದೇಶಿಗಳು. ಸಮಾಜದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ, ನಿಂಗಪ್ಪ, ಕೃಷ್ಣ, ಕುಮಾರ್, ಗಿರೀಶ್ ಬಾಬು ಹಾಗೂ ಶಿವು ಉಪಸ್ಥಿತರಿದ್ದರು.